ಇನ್ನು ಕಳೆದ ಕೆಲ ದಿನಗಳಿಂದ ನಾವು ಕೊರಟಗೆರೆ ಸಮೀಪಿರುವಂತಹ ಒಂದು ಅಂಚೆ ಕಚೇರಿ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿದ್ವಿ. ಆ ಸುದ್ದಿ ಏನಾಯ್ತು, ಹಾಗಾದರೆ ನಾವು ಅವತ್ತು ಕೂಡ ಹೇಳಿದ್ವಿ ನಿಮ್ಮ ಮನೆಗೆ ಏನಾದರೂ ನಿಮ್ದೇನಾದರೂ ಪೋಸ್ಟ್ನಲ್ಲಿ ಏನಾದರೂ ಬರಬೇಕಾ, ಆಧಾರ್ ಕಾರ್ಡ್ ಬರಬೇಕಾ, ಮತ್ತೊಂದು ಬರಬೇಕಾ, ಏನಾದರೂ ನಿಮ್ಮದು ದಾಖಲೆಗಳಿಂದ ಬರಬೇಕಿತ್ತ? ನೋ ವೇ, ಚಾನ್ಸೇ ಇಲ್ಲ, ಬರಲ್ಲ, ಯಾವುದು ಕೂಡ ಬರಲ್ಲ. ಕೆಲವೇ ದಿನಗಳಲ್ಲಿ ಅಂಚೆ ಕಚೇರಿಯಲ್ಲಿ ಇತ್ತು ಅನ್ನೋದು ಕೂಡ ಇರುತ್ತಲೂ ಗೊತ್ತಿಲ್ಲ. ಆ ರೀತಿಯಾಗಿ ಆಗುತ್ತೆ, ಯಾಕೆಂದರೆ ಅವತ್ತೇ ನಾವು ಎಲ್ಲ ಅಧಿಕಾರಿಗಳನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಯಾರಿಗೂ ಬೇಕಾಗಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ, ಅಲ್ಲಿನ ಅಧಿಕಾರಿಗಳಿಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಅಷ್ಟು ಭ್ರಷ್ಟರೆದ್ದೋಗಿದ್ದಾರೆ. ಆ ಒಂದು ನನಗೆ ಜವಾಬ್ದಾರಿ ಇದೆ, ನಾನೊಬ್ಬ ಅಧಿಕಾರಿ, ನಾನಲ್ಲಿ ನಿರ್ವಹಣೆ ಮಾಡಬೇಕು, ನನಗಂತ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾವುದು ಬೇಕಿಲ್ಲ ಅವ್ರಿಗೆ, ನಶೆಯಲ್ಲಿ ತೇಲಾಡಿದ್ರೆ ಸಾಕು ನರಿತಿದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇನ್ನು ಮಲೆಕಾವು ಗ್ರಾಮದ ಅಂಚೆ ಪಾಲಕ ಕರ್ತವ್ಯಕ್ಕೆ ಗೈರಾಗ್ತಾ ಇದ್ದಾನೆ. ನಾವು ಕೂಡ ಕಳೆದ ಬಾರಿ ಸುದ್ದಿ ಮಾಡಿದ್ವಿ, ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ, ಇವರಿಗೆ ಬೇಕಾಗುವಿಲ್ಲ ಅಂತ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಗ್ರಾಹಕರಿಗೆ ತುರ್ತು ಸೇವೆಯ ವಿಚಾರದಲ್ಲೇ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಲ್ಲಿನ ಅಂಚೆ ಪಾಲಕ ಯಾರಿದ್ದಾನೆ ಅವನು. ಸುಮಾರು 45 ದಿನಗಳಾಗಿದೆ, ಇದುವರೆಗೂ ಕೂಡ ಅಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ, ಎಲ್ಲವೂ ಸ್ಥಗಿತವಾಗಿದೆ. ಕಚೇರಿಯನ್ನು ಕೂಡ ಕ್ಲೋಸ್ ಮಾಡಿಕೊಂಡಿದ್ದಾರೆ. ಕೊರಟಗೆರೆ ತಾಲೂಕಿನ ಮಲೇಕಾವು ಗ್ರಾಮದ ಅಂಚೆ ಕಚೇರಿ ಇದು. ಇದ್ರ ಬಗ್ಗೆ ಸುದ್ದಿನ ಇದಕ್ಕೂ ಮುಂಚೆನೇ ನಾವು ಮಾಡಿದ್ವಿ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಹೇಳಿದ್ವಿ. ಮಲೇಕಾವು ಅಂಚೆ ಕಚೇರಿ ಅಂಚೆ ಇಲಾಖೆಯ ಅಂಚೆ ಪಾಲಕ ನಾಗೇಂದ್ರ ಏನಿದ್ದಾನೆ, ಈತ ನನಗೆ ಈ ಥರದೊಂದು ಜವಾಬ್ದಾರಿ ಇದೇನಿದೆ ಮರೆತುಬಿಟ್ಟು ವರ್ತಿಸ್ತಾ ಇದ್ದಾನೆ. ಯಾಕೆಂದರೆ ಈತನ ಬಗ್ಗೆ ಇರುವಂತಹ ಒಂದಷ್ಟು ದೃಶ್ಯಗಳು ಕೂಡ ನಮಗೆ ಇವತ್ತು ನಾವು ಪ್ರಸಿದ್ಧಪಡಿಸ್ತೀವಿ. ದಿನಾಲೂ ಕೂಡ, ಪ್ರತಿನಿತ್ಯವೂ ಕೂಡ ಈತ ಡ್ರಿಂಕ್ಸ್ ಮಾಡಿಕೊಂಡು, ಮದ್ಯಪಾನವನ್ನು ಮಾಡಿಕೊಂಡು, ನಶೆಯಲ್ಲಿ ತೇಲಾಡಿಕೊಂಡು ಅಂಚೆ ಕಚೇರಿಗೂ ಹೋಗ್ತಾ ಇಲ್ಲ, ಅಂಚೆ ಕಚೇರಿ ಇದೇನದು ಕೂಡ ಗೊತ್ತಿಲ್ವೇನೋ ಆ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ತುರ್ತು ಸೇವೆ ಸಿಗದೆ ಪ್ರತಿನಿತ್ಯ ಅಲ್ಲಿನ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಗ್ರಾಹಕರು ತಾನೇ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರಿಗೆ ಅಂಚೆ ನಿರೀಕ್ಷಕ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇರುವಂಥದ್ದು. ಕೊರಟಗೆರೆಯ 16 ಅಂಚೆ ಕಚೇರಿಗೆ ಈತ ಒಬ್ಬನೇ ಅಂತ ನಿರೀಕ್ಷಕ ಯೋಚನೆ ಮಾಡಿ. ಹರ್ಷ ಅನ್ನೋರು ತಿಂಗಳ ಹಿಂದೆ ತನಿಖೆ ನಡೆಸಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಈಗ ಸುಮ್ಮನೆ ಆಗಿದ್ದಾರೆ. ಯಾಕೆ ಈ ಕೆಲಸಗಳು ಏನಕ್ಕೆ ಆಗ್ತಾ ಇದೆ ಹಾಗಾದರೆ? ಇಷ್ಟೆಲ್ಲ ಗೊತ್ತಿದ್ದು ಕೂಡ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ದಾವೆ ಅಂತ ಗೊತ್ತಿದ್ರು ಕೂಡ ಹೇಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ? ಅಧಿಕಾರಿಗಳಾಗಿ ಮೇಲಧಿಕಾರಿಗಳಾಗಿ ನಿಮಗೆ ಮಾಹಿತಿ ಇರೋದಿಲ್ವ? ಯಾರಾದರೂ ಒಬ್ಬರಾದರೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ ನೋಡ್ರಿ, ನೋಡಿ ಯಾವ ರೀತಿ ಬಿದ್ದುಕೊಂಡಿದ್ದಾರೆ ನೋಡ್ರಿ. ಅಲ್ಲಿ ಯಾವ ಜ್ಞಾನನೂ ಬೇಕಿಲ್ಲ, ಪರಿಜ್ಞಾನ ಬೇಕಿಲ್ಲ, ನಶೆಯಲ್ಲಿ ತೇಲಾಡ್ಕೊಂಡು ಯಾವ ರೀತಿ ಬಿದ್ದುಕೊಂಡಿದ್ದಾರೆ ಮೇಲಧಿಕಾರಿಗಳು ನೋಡಿ 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 ಅಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ, ಯಾವ ರೀತಿಯಾಗಿ ಇರ್ತಾರೆ ನೋಡಿ. ಇದನ್ನ ಯಾರು ಮೇಲಧಿಕಾರಿಗಳು ನೋಡ್ತಿರ್ತೀರಾ, ಈ ಮಾಡ್ತಿರೋ ಕೃತ್ಯ ನಿಮ್ಮದು ಪಾಲಿರುತ್ತೆ, ನಿಮ್ಮ ಬೇಜವಾಬ್ದಾರಿತನಕ್ಕೆ ಈ ರೀತಿಯಾಗಿ ಎಲ್ಲವೂ ಆಗ್ತಿರುವಂಥದ್ದು ನಿಮ್ಮ ಬೇಜವಾಬ್ದಾರಿತನಗಳಿಗೆ. ಜನರು ಹೋಗಿ ಕುತ್ತಿಗೆ ಪಟ್ಟಿಡ್ಕೊಂಡು ಕೇಳಬೇಕು ಅಲ್ಲಿನ ಅಧಿಕಾರಿಗಳನ್ನ, ಯಾಕಂದ್ರೆ ಅವರು ಸಹಿಸ್ಕೊಳ್ಳೋದಕ್ಕೊಂದು ಲಿಮಿಟ್ ಇರುತ್ತೆ. ಸುಮಾರು 45 ದಿನಗಳಾಗಿದೆ, ಜವಾಬ್ದಾರಿ ಬೇಡವ ನಿಮ್ಗಳಿಗೆಲ್ಲ. ಕಚೇರಿಗೆ ಬರಲ್ವಂತ ಎಣ್ಣೆ ಮಾಸ್ಟರ್ ಇವರು ಕಚೇರಿಗೆ ಬರಲ್ಲ, ನಮಗೇನಕ್ಕೆ ಬೇಕು ಇದೆಲ್ಲ, ನಮಗೆ ಅವಶ್ಯಕತೆ ಇಲ್ಲ ರೀತಿಯಲ್ಲಿ. ಅದನ್ನು ಆಧಾರ್ ಕಾರ್ಡು, ಬ್ಯಾಂಕ್ ನೋಟೀಸು, ಎ ಟಿ ಎಮ್ ಕಾರ್ಡು, ರೇಷನ್ ಕಾರ್ಡು, ಇವೆಲ್ಲ ಏನು ಬರ್ತವೆ, LIC ಬಾಂಡ್ಗಳೆಲ್ಲ ಏನು ಬರ್ತವೆ, ರಿಜಿಸ್ಟರ್ ಪೋಸ್ಟ್ಗಳು, ಸ್ಪೀಡ್ ಪೋಸ್ಟ್ಗಳು, ಎಲ್ಲೋಗ್ಬೇಕು ಇವೆಲ್ಲ. ಏನು ಇವೆಲ್ಲ ಇದನ್ನೇ ಏನಾದರೂ ಒಂದು ಇಂಪಾರ್ಟೆಂಟ್ ಇದ್ರೆ ಏನು ಮಾಡಬೇಕು ಅವರೆಲ್ಲ? ನಾಚಿಕೆ ಆಗಬೇಕು ನಿಮ್ಮ ಇಲಾಖೆಗೆ, ನಿಮ್ಮ ಇಲಾಖೆಯಲ್ಲಿ ಇರುವಂಥ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಆ ಉಪ ಕಚೇರಿಗಳಿಗೆ ಏನು ಹರ್ಷ ಅಂತಂದರೆ ಅವರೇ ಅಂತ ನಿರೀಕ್ಷಕರು, ಇವರಿಗೆ ಫಸ್ಟು ಆ ಮೇಲಧಿಕಾರಿಗಳು ಗೇರ್ ಹಾಕ್ಬೇಕು ಫಸ್ಟ್. ಇವ್ರಿಗೆ ಬೇಜವಾಬ್ದಾರಿತನಗಳು, ಯಾವನ್ ಕೇಳ್ತಾನೇನೋ ಒಂದು ಬೇಜವಾಬ್ದಾರಿತನಗಳು. ಯಾವಾಗ ಅವ್ರಿಗೆ ಎಣ್ಣೆ ಹಾಕೊಳ್ಳೋದು, ಕೂತ್ಕೊಳ್ಳೋದು, ಅಲ್ಲಿ ಯಾರು ಕೇಳ್ತಾರೆ ಪಾಪ? ಅಲ್ಲಿರುವಂಥವ್ರೆಲ್ಲರೂ ಕೂಡ ಅಲ್ಲಿ ಗ್ರಾಮೀಣ ಪ್ರದೇಶದವರು, ಬಂದರೆ ಏನೋ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ತಾರೆ. ಒಂದಷ್ಟು ದೃಶ್ಯಗಳಿದ್ದು ನೋಡ್ಕೊಂಬನಿ ನೀವೇನೆ. ನನ್ನ ಬ್ಯಾಗ್ ಆಗಿ ಮ್ಯಾಲೆ
As new kids control Ali or Matnari Dare, Alina Persiti Hegide, Eg Vartane Martare, now Bandre Auritiagli, Persiti Rite, Alone Kurali, Ega Sakshi Sameta, now Nimke Torstaron to the Audun event Sulel Talanimke Sakshi Sametan and Avigatorstadivi, Aliaro, Bundu Kuda, Perigna, Ilder, Ritinelli, Bidkortar and Tandre, Natski Agbek Nijukuda. ಇನ್ನೆಷ್ಟು ಧೈರ್ಯ ಇರಬೇಕು ಅಧಿಕಾರಿಗಳು ನಮ್ಮನ್ನ ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯ ಎಷ್ಟಿರಬೇಕು ಅದರ ಜೊತೆಗೆ ಅಧಿಕಾರಿಗಳಿಗೆ ಇನ್ನೆಷ್ಟು ಬೇಜವಾಬ್ದಾರಿತನ ಇರಬೇಕು ಇಂತಹ ಕೆಲಸಕ್ಕೆ ಬಾರದೇ ಇರುವಂಥವ್ರನ್ನೆಲ್ಲ ಇಂತಹ ಮಧ್ಯವ್ಯಸನಗಳನ್ನೆಲ್ಲ ತಗೊಂಡು ಕೆಲಸಕ್ಕೆ ಇಟ್ಕೊಳ್ತಾರಲ್ಲ ಇವ್ರಿಗೆ ನಾಚಿಕೆ ಆಗಲ್ವ ಹಾಗಾದ್ರೆ ಇವ್ರಿಗೆ ಜವಾಬ್ದಾರಿ ಇಲ್ವ ಹಾಗಾದ್ರೆ ಇದೇನಾ ಹಾಗಾದ್ರೆ ಜವಾಬ್ದಾರಿ ಅಂತಂದರೆ ಅಥವಾ ಇವ್ರಿಗೆ ಮಾಹಿತಿಗಳೇ ಹೋಗಲ್ವಾ ಈ ರೀತಿಯಾಗಿ ಒಂದಷ್ಟು ಅಂಚೆ ಇಲಾಖೆಗಳು ಇರ್ತವೆ ಅಂಚೆ ಕಚೇರಿಗಳು ಇರ್ತವೆ ಅಲ್ಲಿ ಇಂಥ ಕೆಲಸಗಾರರಿರ್ತಾರೆ ಇವೇನು ಮಾಹಿತಿಗಳಿರಲ್ವ ಸುಮ್ಮನೆ ಸರ್ಕಾರದ್ದು ಅಂದರೆ ಜನರು ದುಡ್ಡು ಕೊಡುವಂಥ ಟ್ಯಾಕ್ಸ್ ಕಟ್ಟುವಂತಹ ದುಡ್ಡಲ್ಲಿ ಸಂಬಳ ತಗೊಂಡು ಮಜಾ ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ನಿಮಗೇನಾದರೂ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ನಿಮ್ಮ ಮೇಲಧಿಕಾರಿಗಳು ಯಾರಿದ್ದೀರಾ ಮುಖ್ಯ ಅಧೀಕ್ಷಕರು ಯಾರಿದ್ದೀರಾ ಮುಖ್ಯ ಅಧೀಕ್ಷಕರು ನೋಡ್ತಾ ಇದ್ದೀರಾ ಕಾರ್ಯಕ್ರಮ ನೀವು ನೋಡ್ತಿರ್ತೀರಾ ಅಂತ ಗೊತ್ತು ಅದಕ್ಕೆ ನಮ್ಮ ಕರೆಯನ್ನು ಕೂಡ ನೀವು ರಿಸೀವ್ ಮಾಡ್ತಾ ಇಲ್ಲ ನಿಮಗೇನಾದರೂ ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ನಿಮ್ಮ ಕೆಲಸದ ಮೇಲೆ ಏನಾದರೂ ರೆಸ್ಪೆಕ್ಟ್ ಅನ್ನೋದಿದ್ರೆ ನೀವು ತಗೊಳ್ಳೋ ಸಂಬಳಕ್ಕೇನಾದರೂ ಗೌರವ ಕೊಡ್ತೀರೋ ನನಗಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ನಿಮಗೆ ಇದನ್ನು ಆದಷ್ಟು ಬೇಗ ಸರಿ ಮಾಡಿ ಇದನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಿಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಏನಂತಾರೆ ನಾವು ಕೂಡ ಅಲ್ಲಿನ ಅಂಚೆ ನಿರೀಕ್ಷಕರಿಗೆ ಜಿಲ್ಲಾ ಅಧೀಕ್ಷಕರಿಗೆ ಇಬ್ಬರಿಗೂ ಕೂಡ ದೂರವಾಣಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಯಾರು ಕೂಡ ಕರೆ ರಿಸೀವ್ ಮಾಡ್ತಾ ಇಲ್ಲ ಏನಿದೆ ಹೆಚ್ಚಿನ ಮಾಹಿತಿ ಹೌದು ಯಶುದಾಸ್ ಇದು ಕೊಡಗೆರೆ ತಾಲೂಕಿನ ಮಲ್ಲೇಕಾವು ಗ್ರಾಮ ಅನ್ನೋ ಅಂಚೆ ಕಚೇರಿಯ ದೊಡ್ಡ ಸಮಸ್ಯೆ ಇದು ಕಳೆದ 15 ದಿವಸದಿಂದ ನಾವು ಕೊಡಗೆರೆ ಪಟ್ಟಣದ ಅಂಚೆ ಕಚೇರಿ ಬಗ್ಗೆ ಸುದ್ದಿ ಮಾಡಿದ್ವಿ ಸುದ್ದಿ ಮಾಡಿದಾಗ್ಯೂ ಕೂಡ ಅವರು ಏನೂ ಕ್ರಮ ತಗೊಂಡಿಲ್ಲ ಅಕಸ್ಮಾತ್ ನಾವು ಅವರಿಗೆ ಪ್ರಶ್ನೆ ಮಾಡಿದ್ರೆ ಅಧೀಕ್ಷಕರಿಗೆ ಅಂಚೆ ಅಧೀಕ್ಷಕರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾ ಇದಾರೆ ಅಲ್ಲೆಲ್ಲ ಸರಿ ಇದೆಯಲ್ಲ ಅಸಪಡಿಸಿದೀವಲ್ಲ ಕೆಲಸ ನಡೀತಿದೆಯಲ್ಲ ನಿಮ್ಗೇನ್ ಅಂದ್ರೆ ಗುತ್ತಿಗೆ ಕಾರ್ಮಿಕರ ಬಗ್ಗೆ ನಿಮ್ಗೆ ಕೆಲಸ ಸಿಬ್ಬಂದಿಗಳ ಬಗ್ಗೆ ನಿಮ್ಗೆ ಯಾಕೆ ಮಾಹಿತಿ ಕೆಲಸ ಆಗ್ತಿದ್ದಿಲ್ಲ ಅಷ್ಟ ಹಾಕಲ್ಲ ಅಂತ ಹೇಳ್ತಾರೆ ಅಂದ್ರೆ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು ಯಾರು ಬೇಕಾದ್ರೂ ಒಳಕೋಗ್ಬೋದು ಆಗ ಬೇಕಾದ್ರೆ ಹೊರಕೋಗ್ಬೋದು ಅನ್ನೋ ಒಂದು ನಿರ್ಲಕ್ಷ್ಯದ ಉತ್ತರ ಅವ್ರು ಕೊಡ್ತಾ ಇದಾರೆ ಮತ್ತೆ ಈಗ ಮಲ್ಲೇಕಾವು ಪರಿಸ್ಥಿತಿ ಅಂಚೆ ಇಲಾಖೆ ಪರಿಸ್ಥಿತಿ ತಗೊಂಡ್ರೆ ಅಲ್ಲಿಗೆ ತುರ್ತು ಸೇವೆ ಕೊಡ್ಬೇಕಾದ್ದು ಅಂಚೆ ಪಾಲಕರೇ ನಿದ್ರೆಗ್ ಜಾರಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಮನೇಲಿ ನಿದ್ರೆ ಜಾರಿದ್ದಾರೆ ಅವರು ಅವರೇ ಏನು ಮೇಲ್ವಿಚಾರಕರೇ ಹೇಳಿದ ಹಾಗೆ ಅವರು ಮದ್ಯವ್ಯಸನಿ ಅಂತ ಹೇಳ್ತಾರೆ ಅಂದ್ರೆ ಫುಲ್ ಬೆಳಕಿನ ಡ್ರಿಂಕ್ಸ್ ಕುಡಿದು ಕಚೇರಿಗೆ ಬರೋದಿಲ್ಲ ಅಂದ್ರೆ ಸುಮಾರು 45 ದಿವಸದಿಂದ ಇರುವಂತ ಪಾನ್ ಕಾರ್ಡು ರೇಷನ್ ಕಾರ್ಡು ಎಟಿಎಂ ಕಾರ್ಡು ಸಂಬಂಧಪಟ್ಟ ಅಂದ್ರೆ ಕೋರ್ಟ್ ನೋಟಿಸು
ತುರ್ತು ಕೊಡಬೇಕಾಗಿರೋ ನೋಟಿಸ್ ಗಳು ಎಲ್ಲ ಕೂಡ ಕಚೇರಿಯಲ್ಲಿ ಧೂಳಿಡಿತಾ ಇದೆ. ಅಂಚೆ ಕಚೇರಿಯಲ್ಲಿ ಧೂಳಿಡಿತಾ ಇದೆ. ಈ ಹಿಂದೆನೆ ಸುಮಾರು 30 ದಿವಸದಿಂದನೆ ನಿರೀಕ್ಷಕರಾದ ಹರ್ಷ ಅವರು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ನಡೆಸಿ ಅವ್ರಿಗೆ ಎಲ್ಲ ದಾಖಲೆ ಸಮೇತ ತಗೊಂಡ್ಬಂದಿದ್ದಾರೆ. ಕ್ರಮ ತಗೊಳೋದ್ರಲ್ಲಿ ಇಂತೂ 45 ದಿವಸ ಆದ್ರೂ ಕ್ರಮ ತಗೊಂಡಿಲ್ಲ. ಯಾಕೆ ಅನ್ನೋದ ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಹರ್ಷ ಅವರು ಕೂಡ ಫೋನ್ ಬಿಸಿ ಮಾಡ್ಕೊಂತಾರೆ, ಫೋನ್ ಕಟ್ ಮಾಡ್ತಾರೆ, ನಮ್ಮ ಅಧೀಕ್ಷಕರಿಗೆ ಕೇಳಿ ಅಂತಾರೆ. ಅಧೀಕ್ಷಕರಿಗೆ ಕೇಳಿದ್ರೆ ನಿರ್ಲಕ್ಷ್ಯದ ಉತ್ತರ ಕೊಡ್ತಾ ಇದಾರೆ. ಕೊಡಗೆರೆ ಅಂಚೆ ಇಲಾಖೆನ ಕೇಳೋದೇ ಇಲ್ಲ ಅನ್ನೋದು ಕೆಲವೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊಡಗೆರೆಯಲ್ಲಿ. ಓಕೆ, ಈಗ ಹಾಗಾದ್ರೆ ಈಗ ಜಿಲ್ಲಾ ಅಧೀಕ್ಷಕರು ಮತ್ತೇನು ಮುಂದಿನ ಕ್ರಮಗಳನ್ನು ಕೈಗೊಳ್ಳಲ್ವಂತ ಅದೇ ರೀತಿಯಾಗಿ ವರ್ತನೆ ಮಾಡ್ತಾರಂತ ಅವರು? ಅಲ್ಲ, ಜಿಲ್ಲಾ ಅಧೀಕ್ಷಕರಿಗೆ ಪ್ರಶ್ನೆ ಮಾಡಿದ್ರು, ಪ್ರಶ್ನೆ ಮಾಡಿದ ಅವ್ರು ಫೋನ್ ರಿಸೀವ್ ಮಾಡ್ತಾರೆ. ಮಾಡಿದಾಗ ನಿರ್ಲಕ್ಷ್ಯ ಅವ್ರು ಕೂಡ ನಿರ್ಲಕ್ಷ್ಯ ಉತ್ತರ ಕೊಡ್ತಾ ಇದಾರೆ. ನಿರೀಕ್ಷಕರೇ ಇಲ್ಲಿ ಬರೋದಿಲ್ಲ, ಬರೋದು ಗೊತ್ತಾಗ ಕೊಡಗಿನಾಗೆ ಅವರು ಅಂಚೆ ಇಲಾಖೆಗೆ ಬರೋದು ಗೊತ್ತಾಗಲ್ಲ, ಮತ್ತೆ ಹೋಗೋದು ಗೊತ್ತಾಗಲ್ಲ. ಕಳೆದ 45 ದಿವಸದಿಂದ ಮಲ್ಲೇಕಾವು ಗ್ರಾಮದಲ್ಲಿ ಸಮಸ್ಯೆ ಇದೆ ಅನ್ನೋ ಮಾಹಿತಿ ತಿಳಿದಿದ್ರು ಕೂಡ ಈಗ ಮತ್ತೆ ಇಬ್ಬರನ್ನ ಮತ್ತೆ ತನಿಖೆ ಕಳಿಸಿದ್ದಾರೆ, ಅಂದ್ರೆ ವಿಚಾರಣೆ ಮಾಡೋದಕ್ಕೆ ಕಳಿಸಿದ್ದಾರೆ. ಅವ್ರು ಬಂದ್ಬಿಟ್ಟು ಮನೆ ಮನೆಗೆ ಇರುವಂತ ಡಾಕ್ಯುಮೆಂಟ್ಸ್ ನ ಹಂಚುವಂತ ಪ್ರಯತ್ನ ಮಾಡ್ತಾ ಇದಾರೆ. ಅಂದ್ರೆ ಸಮಸ್ಯೆನ ಬಗೆಹರಿಸಿ ಯಾರ್ಯಾರಿಗೆ ಕೊಡ್ಬೇಕು ಏನೇನ್ ಕೊಡ್ಬೇಕು ಅನ್ನೋ ಮಾಹಿತಿ ತಗೊಂಡು ಅವ್ರಿಗೆ ಪಾಪ ಹೋಗಿ ಕೊಟ್ಟು ಬರುವಂತ ಪ್ರಸಿದ್ಧ ಮಾಡ್ತಾರೆ. ಶಿವಕುಮಾರ್ ಮತ್ತು ಮಂಜುನಾಥ್ ಅನ್ನೋರು ಮೇಲ್ವಿಚಾರಕ್ಕೂ ಬಂದಿದ್ದಾರೆ, ಬಂದ್ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇವರು ನಿರೀಕ್ಷಕರು ಅಂದ್ರೆ ಇವ್ರ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಕೊಡಗೆರೆಗೆ ಬಂದ್ಬಿಟ್ಟು ಹಿಂಗಾಗಿದೆ, ಏನ್ ಆಕ್ಷನ್ ತಗೋಬೇಕು ಮತ್ತೆ ಅದನ್ನ ಹೆಂಗ್ ಸರಿಪಡಿಸ್ಬೇಕು ಅನ್ನೋ ಪ್ರಯತ್ನ ಕೂಡ ಮಾಡಿಲ್ಲ. ಬಂದ್ರು ಕೂಡ ನಿರ್ಲಕ್ಷ್ಯ ಮಾಡಿ ಮೇಲಧಿಕಾರಿ ಗಮನಕ್ಕೆ ಸಮರ್ಪಕವಾಗಿ ತರದಂಗೆ ಇಲ್ಲಿ ನಡೆದಿದ್ದ ಒಂದು ಆಗಿರೋದು ಒಂದು ಅಲ್ಲೇ ಅವ್ರು ಹೇಳೋದೇ ಒಂದು ಆಗಿದೆ. ಇದು ಅಂಚೆ ಇಲಾಖೆಯಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ. ಮತ್ತೆ ಇಲ್ಲಿ ಮಲ್ಲೇಕಾವು ಗ್ರಾಮದಲ್ಲಿ ಅವರು ಏನ್ ಅಂಚೆ ಪಾಲಕರಿದ್ದಾರೆ ನಾಗೇಂದ್ರನ್ ಅವರು, ಅವ್ರ ಕಚೇರಿಗೆ ಬರೋದಿಲ್ಲ. ಅಲ್ಲಿರೋ ತುರ್ತು ಕೋರ್ಟ್ ನೋಟಿಸ್ ಗಳು ಮತ್ತೆ ಜಾಬ್ ಗೆ ಬರುವಂತ ನೋಟಿಸ್ ಗಳು ಅವ್ರು ತುರ್ತು ಸಂದರ್ಭದಲ್ಲಿ ಕೊಡಲೇಬೇಕು. ಅವ್ರು 40 ದಿವಸ ಕೊಡಲಿಲ್ಲ ಅಂದ್ರೆ ಅವ್ರ ಜಾಬೇ ಇಲ್ಲ, ಜಾಬ್ ಇಲ್ದಂಗ ಆಗುತ್ತೆ. ಮತ್ತೆ ಕೋರ್ಟ್ ನೋಟಿಸ್ ಗಳು ಕೊಡಲಿಲ್ಲ ಅಂದ್ರೆ ದೊಡ್ಡ ಆಕ್ಷನ್ ಆಗುತ್ತೆ, ಆಕ್ಷನ್ ಆಗಿ ಸಮಸ್ಯೆಗಳಾಗುತ್ತೆ ಪಬ್ಲಿಕ್ ಗೆ. ಇಂಥ ನೋಟಿಸ್ ಗಳು ಕೊಡದಂಗೆ ನಿರ್ಲಕ್ಷ್ಯ ಮಾಡಿದ್ರೆ ಮೂರ್ತಿ ಅವರೇ, ಈಗ ಮೂರ್ತಿ ಈಗ ಅದನ್ನ ನೀವು ಕೂಡ ಫಾಲೋ ಅಪ್ ಮಾಡಿ ಬಿಡೋದ್ ಬೇಡ. ಅದಕ್ಕೆ ಏನ್ ಸರಿಯಾಗಿದೆ ಅಥವಾ ಇದಕ್ಕೆ ಅವರ ಮೇಲಧಿಕಾರಿಗಳು ಯಾರಿದ್ರೆ ಇವ್ರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡೋಣ. ದೃಶ್ಯಾವಳಿಗಳು ಕೂಡ ಇದಾವೆ. ಮತ್ತೊಮ್ಮೆ ಇದ್ರ ಬಗ್ಗೆ ನಾವು ಸುದ್ದಿ ಮಾಡೋಣ. ಧನ್ಯವಾದಗಳು ಮಾತನಾಡಿದ್ದಕ್ಕಾಗಿ ಮೂರ್ತಿ. ನೋಡ್ಬೇಕು ಇದನ್ನ ಇದೇ ರೀತಿಯಾಗಿ ನೆಗ್ಲಿಜೆನ್ಸಿ ವಹಿಸ್ತಾರ ಅಥವಾ ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸ್ತಾರ, ಕಾದ್ ನೋಡೋಣ.